ನಾನೇನು ಎರಡನೇ ಅಂಶ ಪ್ರಸ್ತಾಪ ಮಾಡಿದೆ ಅದಕ್ಕೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ವಿಶೇಷವಾಗಿ ದಾವಣಗೆರೆ ನಗರದಲ್ಲಿ ಈ ರೀತಿ ಸಮಸ್ಯೆ ಇರೋದ್ರಿಂದ ಜನ ಓಡಾಡತ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಿಲ್ಲೆಯಲ್ಲೂ ಕೂಡ ಏನು ಆಡಳಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಶಾಸಕರ ಮನವಿ ಮೀರಿ ಓಡಾಟಗಳು ನಡೆಯತಾ ಇದೆ ಅನ್ನೋದು ಗಮನಿಸಿ ಮಿಲಿಟರಿ ತರಂತ ಒಂದು ಸ್ಥಿತಿ ದಾವಣಗೆರೆಯಲ್ಲಿ ಬಂದಿದೆ ಅನ್ನೋಂತ ಅಂಶವನ್ನು ಕೂಡ ಈಗ ತಾನೇ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಇದರ ಬಗ್ಗೆ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿ ಮಿಲಿಟರಿ ಬರಬೇಕು ಬೇಡೋ ತೀರ್ಮಾನವನ್ನು ಕೂಡ ನಾವು ಅದಷ್ಟು ಬೇಗ ತಗೊಂಡರಿದ್ದೇವೆ ನಾನು ಈ ಮನವಿ ಮಾಡುತ್ತೇನೆ ದಾವಣಗೆರೆ ಜಿಲ್ಲೆ ಜನರಿಗೆ ದಯವಿಟ್ಟು ವಿನಾಕಾರಣ ಓಡಾಟ ಹೊರಗಡೆ ಬರಬೇಡಿ ನೀವು ಹೊರಗಡೆ ಬರೋದ್ರಿಂದ ನಿಮಗೂ ತೊಂದ್ರೆ ನಿಮ್ಮ ಕುಟುಂಬಕ್ಕೂ ತೊಂದ್ರೆ ಇಷ್ಟಲ್ಲದೇನೆ ಸಮಾಜಕ್ಕೂ ಕೂಡ ನಿಮ್ಮಿಂದ ಅನ್ಯಾಯ ಆಗುತ್ತೆ ನೀವು ಸಮಾಜಕ್ಕೆ ಮೋಸ ಮಾಡಿದಂಗ ಆಗುತ್ತೆ ಹಾಗಾಗಿ ವಿನಾಕಾರಣ ಹೊರಗಡೆ ಬರಬೇಡಿ ಅನಂತ ಮಾತನ್ನು ಹೇಳ್ತೇನೆ ವಿನಾಕಾರಣ ಹೊರಗಡೆ ಬಂದ್ರೆ ನೀವು ಖಂಡಿತ ಶಿಸ್ತಿಗೆ ಒಳಪಡಬೇಕಾಗುತ್ತೆ ಕಠಿಣ ಕ್ರಮವನ್ನು ಕೂಡ ಎದುರಿಸಬೇಕಾಗುತ್ತೆ ಈ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ವಿಜಯ ಕರ್ನಾಟಕದಲ್ಲಿ ಯಾರಿದ್ದೀರಿ ನಾನು ನಿಮ್ಮ ಮೇಲೆ ಬಹಳ ಬೇಜಾರಾಗಿದೆ ನೋಡ್ರಿ ಅಣ್ಣ ಎಸ್ಪೆಷಲಿ ಟಿವಿ 9 ಅರ್ಥ ಇಲ್ಲದಂಗೆ ನೀವು ಮಾಡ್ಬಿಟ್ರೆ ನೀವು ಹೇಳದಂಗೆ ಕೇಳ್ಕೊಂಡಿರ್ತೀವಿ ಅಂತ ಅನ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ